ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಕಥೆ ಮಹಾಭಾರತದ ಸಭಾಪರ್ವದಲ್ಲಿ ಬರುತ್ತೆ. ಇಲ್ಲಿ ಪಾಂಡವರು ಎಷ್ಟು ಧಾರಾಳರು, ಪವಿತ್ರರು, ಧರ್ಮಾತ್ಮರು ಅನ್ನೋದರ ಜೊತೆಗೆ ಅವರ ಪರೀಕ್ಷೆಗಾಗಿ ಭಗವಂತನಾಡಿದ ಕುಟಿಲತೆ ಹೇಗಿತ್ತು, ಅಲ್ಲದೆ ಒಂದು ಮುಂಗುಸಿಯು ಧರ್ಮರಾಜನಿಗೆ ಧರ್ಮದ ಕುರಿತಾಗಿ ಹೇಳಿದ ಕಥೆ ಎಂಥದ್ದು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದು ಪಾಂಡವರಿಗಿದ್ದ ಸುತ್ತಮುತ್ತಲ ಶತ್ರುಗಳನ್ನು ಸದೆಬಡಿದ್ದು ಇನ್ನಾರು ಶತ್ರುಗಳಿಲ್ಲದ ಸಂಭ್ರಮಾಚರಣೆಗಾಗಿ ಪಾಂಡವರು ಮತ್ತು ರಾಜಪುರೋಹಿತರು ಇದರ ಸ್ಮರಣಾರ್ಥ ರಾಜಸೂಯ ಯಾಗವನ್ನು ಮಾಡಲು ಚಿಂತಿಸುತ್ತಾರೆ. ಕೃಷ್ಣ, ಯುಧಿಷ್ಠಿರ, ನಿನ್ನ ಯಶಸ್ಸಿನ ಹಾದಿಯಲ್ಲಿದ್ದ ಮುಳ್ಳನ್ನು ಭೀಮ ತೆಗೆದುಹಾಕಿದ್ದಾರೆ. ಈಗ ನಿನ್ನ ರಾಜಸೂಯ ಯಾಗವು ಯಶಸ್ವಿಯಾಗಿ ನೆರವೇರುವುದು, ನಾನು ಇಂದ್ರಪ್ರಸ್ಥಕ್ಕೆ ಬಂದುದು ವ್ಯರ್ಥವಾಗಲಿಲ್ಲವೆಂದು ಸಂತೋಷ ವ್ಯಕ್ತಪಡಿಸ್ತಾನೆ. ದ್ವಾರಕೆಗೆ ಹೋಗಿ ಪುನಃ ಬರುತ್ತೇನೆ, ಅಷ್ಟರಲ್ಲಿ ನಿನ್ನ 4 ಜನ ತಮ್ಮಂದಿರನ್ನ 4 ದಿಕ್ಕುಗಳಿಗೆ ದಿಗ್ವಿಜಯಕ್ಕಾಗಿ ಕಳುಹಿಸು, ನಾನು ವೃಷ್ಟಿಗಳೆಲ್ಲರನ್ನು ಕರೆತರುವೆನು ಎಂದ. ಇತ್ತ ಕಡೆ ಯುಧಿಷ್ಠಿರನು ರಾಜಸೂಯ ಯಾಗ ಮಾಡಲಿರುವ ಸುದ್ದಿ ಹರಡಿ ಇಂದ್ರಪ್ರಸ್ಥವು ಉತ್ಸಾಹಿಯಾಯಿತು. ಮಾರ್ಗದರ್ಶನ ಮಾಡಲು ವ್ಯಾಸರು ಬಂದರು. ಅರ್ಜುನನು ಉತ್ತರ ದಿಕ್ಕಿಗೂ, ಭೀಮನು ಪೂರ್ವಕ್ಕೂ, ನಕುಲನು ಪಶ್ಚಿಮಕ್ಕೂ, ಸಹದೇವನು ದಕ್ಷಿಣಕ್ಕೂ ದಿಗ್ವಿಜಯಕ್ಕಾಗಿ ಹೊರಟರು. ರಾಜ್ಯಗಳನ್ನು ಗೆಲ್ಲುತ್ತಾ ಹೊರಟ ಅರ್ಜುನನು ಸಾಲ್ವನನ್ನು ಸೋಲಿಸಿ ಭಗದತ್ತನ ಆಳುತ್ತಿದ್ದ ಪ್ರಾಜ್ಯೋತಿಷ ನಗರವನ್ನು ಪ್ರವೇಶಿಸಿದ. ಎಲ್ಲರ ಗೌರವಕ್ಕೆ ಪಾತ್ರನಾಗಿದ್ದ ಭಗದತ್ತನೊಡನೆ 8 ದಿನ ಕಾದಾಡಿ ಅವನನ್ನು ಸೋಲಿಸ್ತಾನೆ. ಭಗದತ್ತನು ಅರ್ಜುನನನ್ನು ಅಲಂಗಿಸಿಕೊಂಡು, ನಿನ್ನ ತಂದೆಯ ಸ್ನೇಹಿತ ನಾನು, ನಿನ್ನ ಶೌರ್ಯವನ್ನು ಕಂಡು ಸಂತೋಷವಾಗಿದೆ, ನಿನಗೇನು ಬೇಕು ಕೇಳು ಎಂದ. ಅರ್ಜುನನು ಅವನಿಗೆ ನಮಸ್ಕಾರ ಮಾಡಿ ರಾಜಸೂಯ ಯಾಗಕ್ಕೆ ಬರಬೇಕೆಂದು ಆಹ್ವಾನಿಸ್ತಾನೆ. ಅದಕ್ಕೆ ಭಗದತ್ತ ಸಂತೋಷದಿಂದ ಒಪ್ಪದ. ಮುಂದೆ ಶ್ರೀರಾಮನು ಸೀತೆಯು ತಂಗಿದ್ದ ಸ್ಥಳವಾದ ರಾಮಗಿರಿಗೆ ಬಂದ ಅರ್ಜುನನು ಅಲ್ಲಿ ಆಳುತ್ತಿದ್ದ ತ್ರಿಗರ್ತ ಸಹೋದರರ ಹಿರಿಯನಾದ ಸುಶರ್ಮನನ್ನು ಎದುರಿಸಿ ಸೋಲಿಸಿದ. ಆದರೆ ಅವರೊಡನೆ ಉಂಟಾದ ಶತ್ರುತ್ವವು ಕೊನೆವರೆಗೂ ಉಳಿತು. ಅರ್ಜುನನನ್ನು ಮುಂದೆ ಎಂದಾದರೂ ಕೊಲ್ಲುವ ಶಪಥ ಮಾಡಿದ ಅವರು ಸಂಶಪ್ತಕರು ಎನಿಸಿಕೊಂಡು ದುರ್ಯೋಧನನ ಸ್ನೇಹಿತರಾಗ್ತಾರೆ. ಇನ್ನು ಮುಂದಕ್ಕೆ ಪಯಣಿಸಿದ ಅರ್ಜುನನು ಪರ್ವತರಾಜನಾದ ಮೇರುವಿನ ದರ್ಶನ ಮಾಡಿದ. ಬೆಳಗಿನ ಕಿರಣಗಳಲ್ಲಿ ಅದರ ತುದಿ ಚಿನ್ನದ ಗಟ್ಟಿಯಂತೆ ಹೊಳೆಯುತ್ತಿತ್ತು. ಅಂತರಿಕ್ಷವನ್ನೇ ಭೇದಿಸುವಂತೆ ನಿಂತಿದ್ದು, ಎಲ್ಲೆಡೆ ಸ್ವರ್ಣ ಪ್ರಕಾಶವನ್ನು ಬೀರುತ್ತಿದ್ದ ಅದರ ದರ್ಶನವು ಚೇತೋಹಾರಿಯಾಗಿತ್ತು. ಬಹುಕಾಲ ಅದರ ಮುಂದೆ ಧ್ಯಾನಸ್ಥನಾಗಿದ್ದ ಅರ್ಜುನನು ಅದಕ್ಕೆ ಭಕ್ತಿಯಿಂದ ವಂದಿಸಿ ಮನಸ್ಸಿಲ್ಲದ ಮನಸ್ಸಿನಿಂದ ಹಿಂದಿರುಗಬೇಕಾಯಿತು. ಮೇರು ಪರ್ವತದ ದಕ್ಷಿಣ ತಪ್ಪಲಿನಲ್ಲಿ ಜಂಬು ಎಂಬ ಹೂಬಳ್ಳಿ ಬೆಳೆದು ವಿಶಾಲವಾದ ಭೂಮಿಯನ್ನು ಆವರಿಸಿತ್ತು. ಅದನ್ನು ಪ್ರೀತಿಸುವ ಸಿದ್ಧರು, ಚಾರಣರು ಅಲ್ಲಿ ವಾಸಿಸುತ್ತಿದ್ದರು. ನಮ್ಮ ಭರತವರ್ಷಕ್ಕೆ ಜಂಬುದ್ವೀಪವೆಂದು ಹೆಸರು ಬಂದದ್ದು ಈ ಬಳ್ಳಿಗಳಿಂದಲೇ. ವಿಜಯ ಎಂದೇ ಹೆಸರಾದ ಅರ್ಜುನನು ಅಲ್ಲಿಂದ ಗಂಧಮಾಧನ ಪರ್ವತಕ್ಕೆ ಬಂದು ಅಲ್ಲಿಂದ ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದ. ಹಾದಿಯುದ್ದಕ್ಕೂ ಎಲ್ಲ ರಾಜರು ಬೇಕು ಬೇಕಾದ ಹಾಗೆ ರತ್ನಾಭರಣಗಳನ್ನು ಕೊಟ್ಟು ಪುರಸ್ಕರಿಸ್ತಾರೆ. ಆದ್ದರಿಂದ ಅರ್ಜುನನಿಗೆ ಧನಂಜಯನೆಂದು ಹೆಸರಾಯಿತು. ಪೂರ್ವಕ್ಕೆ ಹೊರಟ ಭೀಮನು ಪಾಂಚಾಲ ಮಿಥಿಲೆಗಳನ್ನು ಜಯಿಸಿ ಚೇದಿ ದೇಶದ ರಾಜನಾದ ಶಿಶುಪಾಲನನ್ನು ಕಂಡು ತಾವು ಮಾಡಲಿರುವ ರಾಜಸೂಯ ಯಾಗದ ಬಗ್ಗೆ ತಿಳಿಸಿದ. ಶಿಶುಪಾಲನು ಭೀಮನನ್ನ ಪ್ರೀತಿಯಿಂದ ಕಂಡನಲ್ಲದೆ ಬರುವುದಾಗಿ ಒಪ್ಪಿಕೊಂಡ. ಮುಂದೆ ಭೀಮನು ಕೋಸಲ ಅಯೋಧ್ಯೆಗಳನ್ನು ಜಯಿಸಿ ಗಿರಿವ್ರಜಕ್ಕೆ ಬಂದು ಅಲ್ಲಿಂದ ಹಿಂದಿರುಗಿದ. ಸಹದೇವನ ಪ್ರವಾಸವೂ ಕೂಡ ಯಶಸ್ವಿಯಾಗತ್ತೆ. ಆತ ಶ್ರೇಣಿಮನ್, ದಂತವಕ್ರ ಎಂಬ ರಾಜರನ್ನು, ಆವಂತಿಯ ವಿಂದ ಅನುವಿಂದರನ್ನು ಸೋಲಿಸಿದ. ಮಾಹಿಷ್ಮತಿ ನಗರಕ್ಕೆ ಹೋಗಿ ಅಲ್ಲಿನ ನೀಲಧ್ವಜನೆಂಬ ರಾಜನನ್ನ ಗೆದ್ದನಲ್ಲದೆ ದಕ್ಷಿಣದ ಎಲ್ಲ ಸಣ್ಣ ಪುಟ್ಟ ರಾಜ್ಯಗಳನ್ನು ಗೆದ್ದು ಕುರು ರಾಜ್ಯವನ್ನು ವಿಸ್ತರಿಸಿದ. ಸಹದೇವನಿಗೆ ವಿಭೀಷಣನ ಸ್ನೇಹವನ್ನ ಗಳಿಸಬೇಕೆಂದೆನಿಸಿತು. ಅಣ್ಣನ ಮಗ ಘಟೋತ್ಕಚನನ್ನ ಸ್ಮರಿಸಿಕೊಂಡ. ಆತ ಬಂದೊಡನೆ ಅವನನ್ನ ರಾಜಸೂಯ ಯಾಗದ ಆಹ್ವಾನವನ್ನು ಕೊಟ್ಟು ಬರುವಂತೆ ಶ್ರೀಲಂಕೆಯ ವಿಭೀಷಣನ ಆಸ್ಥಾನಕ್ಕೆ ಕಳುಹಿಸಿದ. ವಿಭೀಷಣನು ಸಂತೋಷದಿಂದ ಒಪ್ಪಿಕೊಂಡು ಘಟೋತ್ಕಚನನ್ನ ರತ್ನಾಭರಣಗಳಿಂದ ಸನ್ಮಾನಿಸಿ ಕಳಿಸಿಕೊಟ್ಟ. ನಂತರ ಪಾಂಡ್ಯ ರಾಜ್ಯಕ್ಕೆ ಬಂದು ಅರ್ಜುನನ ಹೆಂಡತಿ ಚಿತ್ರಾಂಗದೆಯನ್ನು, ಅವಳ ಮಗ ಬಬ್ರುವಾಹನನ್ನು ಕಂಡ. ಅವರೆಲ್ಲರನ್ನೂ ರಾಜಸೂಯಕ್ಕೆ ಬರಬೇಕೆಂದು ಆಹ್ವಾನಿಸಿ ನಂತರ ಇಂದ್ರಪ್ರಸ್ಥಕ್ಕೆ ಮರಳುತ್ತಾನೆ. ಅಷ್ಟರಲ್ಲಿ ನಕುಲನು ಪಶ್ಚಿಮದ ದಿಗ್ವಿಜಯವನ್ನು ಮುಗಿಸಿ ಹಿಂದಿರುಗಿದ್ದ. ದ್ವಾರಕೆಯಲ್ಲಿ ವೃಷ್ಟಿಗಳನ್ನು ವಸುದೇವನನ್ನು ಭೇಟಿ ಮಾಡಿ ಆಮಂತ್ರಣ ಕೊಟ್ಟು ಬಂದಿದ್ದ. ಇತ್ತ ಕಡೆ ಕೃಷ್ಣ ಬರುವುದು ಕೂಡ ಹೆಚ್ಚು ತಡವಾಗಲಿಲ್ಲ. ಸಾವಿರಾರು ಬಗೆಯ ಕಪ್ಪ ಕಾಣಿಕೆಗಳನ್ನು ಯುಧಿಷ್ಠಿರನಿಗಾಗಿ ತಂದಿದ್ದ. ವ್ಯಾಸನೊಂದಿಗೆ ಸೇರಿ ರಾಜಸೂಯಕ್ಕೆ ಅಗತ್ಯವಾದ ಎಲ್ಲ ಏರ್ಪಾಡುಗಳನ್ನು ಮಾಡತೊಡಗಿದ. ಅವೆಲ್ಲವೂ ಪುಣ್ಯಾರ್ಹ ಕರ್ಮಗಳಾದವು. ಎಲ್ಲ ರಾಜರುಗಳಿಗೂ ದೂತರ ಮೂಲಕ ಆಹ್ವಾನ ಹೋಯಿತು. ನಕುಲನು ಹಸ್ತಿನಾಪುರಕ್ಕೆ ಯುಧಿಷ್ಠಿರನ ಪರವಾಗಿ ಹೋಗಿ ಹಿರಿಯರಾದ ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಬಾಕ, ಸೋಮದತ್ತ, ಭೂರಿಶ್ರವಸ್ ಮತ್ತು ರಾಜಕುಮಾರರುಗಳನ್ನು ಕರೆದ. ಶಕುನಿ, ಅವನ ಮಕ್ಕಳು, ರಾಧೆಯ ಇವರುಗಳನ್ನು ಆತ್ಮೀಯವಾಗಿ ಕರೆದು ಅವರೆಲ್ಲರ ಶುಭ ಹಾರೈಕೆಗಳೊಂದಿಗೆ ಹಿಂದಿರುಗಿದ. ಎಲ್ಲರೂ ಒಬ್ಬೊಬ್ಬರಾಗಿ ಬರತೊಡಗಿದರು.
ಎಲ್ಲೆಲ್ಲಿಯೂ ರಾಜರುಗಳು ಅವರನ್ನು ಇಳಿಸುವುದಕ್ಕಾಗಿ ಕಟ್ಟಿದ ಉಪ್ಪರಿಗೆಗಳು, ಸಿರಿಯು ಯುಧಿಷ್ಠಿರನ ಕೋಶಕ್ಕೆ ಎಲ್ಲೆಡೆಗಳಿಂದ ಬಂದು ಸೇರ್ತಿತ್ತು. ಅದಕ್ಕೆ ದುರ್ಯೋಧನನೇ ಕೋಶಾಧಿಕಾರಿ. ಪಾಂಡವರಿಗೆ ಎಲ್ಲಾ ರಾಜರು ತೋರುತ್ತಿದ್ದ ಪ್ರೀತಿ ಗೌರವಗಳನ್ನ, ಅವರ ವೈಭವವನ್ನ ಕಂಡು ಆತನಿಗೆ ಸಹಿಸಲಾಗಲಿಲ್ಲ. ಅವರನ್ನ ನಾಶಪಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಅವರು ಇಷ್ಟೊಂದು ಉತ್ತಮ ಸ್ಥಿತಿಗೇರುವುದನ್ನು ಕಂಡು ಅವನ ಹೃದಯದಲ್ಲಿ ಅಸೂಯೆ ಹೊತ್ತಿ ಉರಿಯತೊಡಗಿತು. ಪಟ್ಟಾಭಿಷೇಕದ ಮುಹೂರ್ತವೂ ಬಂದೊದಗಿತು. ಋಷಿಗಳೆಲ್ಲರೂ ಯುಧಿಷ್ಠರನನ್ನ ಆಶೀರ್ವದಿಸಲು ಸಿದ್ಧರಾಗ್ತಾರೆ. ಆದರೆ ನಾರದರ ಮನಸ್ಸು ವರ್ತಮಾನದಲ್ಲಿರದೆ ಸಿಂಹಾಸನದ ಬಳಿ ಮುಗುಳ್ನಗುತ್ತಾ ಕುಳಿತಿದ್ದ ಕೃಷ್ಣನ ಸುತ್ತಲೂ ಸುತ್ತಲಿದ್ದ ಭರತ ವರ್ಷದ ಭವಿಷ್ಯವನ್ನು ಕುರಿತು ಯೋಚಿಸ್ತಿತ್ತು. ಯುಧಿಷ್ಠಿರನನ್ನ ನೋಡಿ ಈ ಮುಗ್ಧ ಕ್ಷತ್ರಿಯ ಕುಲಾಂತಕನಾಗಲಿರುವನೆ ಎಂದು ಅವನಿಗೆ ಅಚ್ಚರಿಯಾಯಿತು. ದುರ್ಯೋಧನನು ಈಗಲೂ ದ್ವೇಷಾಸೂಯೆಗಳಿಂದ ತುಟಿ ಕಚ್ಚುತ್ತಿದ್ದ. ದಾನಶೂರ ಕರ್ಣನೆನಿಸಿದ ರಾಧೆಯನನ್ನ ನೋಡಿದ. ಅಣ್ಣನಿಂದರಿಯದ ತಮ್ಮನಿಂದಲೇ ಹತನಾಗಲಿರುವ ನಿರ್ಭಾಗ್ಯನಿವನು. ಕುರುಕ್ಷೇತ್ರದ ರಣರಂಗದ ತುಂಬ ಭೀಮನು ಕೊಂದ ದಾರ್ಥ ರಾಷ್ಟ್ರರ ಶರೀರಗಳು, ಈ ಎಲ್ಲ ರಾಜರು ಅಲ್ಲಿ ಸತ್ತು ಒರಗುವರು. ನಾರದರು ತನ್ನ ಮಟ್ಟಿಗೆ ತಾನು ರಾಗದ್ವೇಷಯುಕ್ತನಾದರೂ ಬರಲಿರುವ ಕ್ಷತ್ರಿಯರು ದುರ್ವಿಧಿಗಾಗಿ ಮಮ್ಮಲ ಮರುಗಿದ. ಈಗ ಅಭಿಷಕ್ತ ರಾಜನಿಂದ ಅತಿಥಿಗಳ ಸನ್ಮಾನವಾಗಬೇಕು. ಎಲ್ಲರೂ ಪೂಜಾರ್ಹರೇ ಆದರೂ ಯಾರಿಗೆ ಅಗ್ರಪೂಜೆ ಸಲ್ಲಬೇಕು ಎಂಬ ಪ್ರಶ್ನೆ ಏಳುತ್ತೆ. ಕಿಂಕರ್ತವ್ಯ ಮೂಢನಾದ ಯುಧಿಷ್ಠಿರನು ಭೀಷ್ಮನನ್ನ ಕುರಿತು, ಓ ಪಿತಾಮಹ, ನನಗೆ ಈ ವಿಷಯದಲ್ಲಿ ಏನು ತೋರದಾಗಿದೆ? ಅಗ್ರಪೂಜೆ ಯಾರಿಗೆ ಸಲ್ಲಬೇಕೆಂದು ನೀನೇ ಹೇಳಬೇಕು ಎಂದ. ಭೀಷ್ಮನು ಕ್ಷಣಕಾಲ ಯೋಚಿಸಿ, ರಾಜರುಗಳು ನೆರೆದಿರುವ ಈ ಮಹಾಸಭೆಯಲ್ಲಿ ಸೂರ್ಯನಂತೆ ಪ್ರಕಾಶಿಸುತ್ತಿರುವನು ಕೃಷ್ಣ, ಅವನಿಗೆ ಅಗ್ರಪೂಜೆಯು ಸಲ್ಲತಕ್ಕದ್ದು ಎಂದ. ತಮ್ಮ ಆತ್ಮದ ಆತ್ಮವಾದ ಕೃಷ್ಣನನ್ನ ಪೂಜಿಸಲು ಯುಧಿಷ್ಠಿರನು ಸಂತೋಷದಿಂದ ಸಿದ್ಧನಾದ. ಪರಿಕರಗಳನ್ನೆಲ್ಲ ತರುವಂತೆ ಸಹದೇವನಿಗೆ ಹೇಳಿ ಪ್ರೀತಿಯಿಂದ ಕೃಷ್ಣನ ಪಾದಗಳನ್ನ ಕಣ್ಣೀರಿನಿಂದ ಮೃದುವಾಗಿ ನೇವರಿಸಿ ತೊಳೆದ. ಇತ್ತ ಕಡೆ ರಾಜಸೂಯಯಾಗ ಅತ್ಯಂತ ಅದ್ದೂರಿಯಾಗಿ ನಡೀತಿತ್ತು. ಇಡೀ ನಗರ ಬ್ರಾಹ್ಮಣರು, ಋಷಿಮುನಿಗಳು, ವಿದ್ವಾಂಸರುಗಳಿಂದ ತುಂಬಿ ತುಳುಕುತ್ತಿತ್ತು. ಯಾಗಮಂಟಪ ವಿದ್ವಜರಿಂದ ತುಂಬಿತ್ತು. ಯಜ್ಞಕುಂಡದಿಂದ ಹೊರಬರುತ್ತಿದ್ದ ಸುಗಂಧಯುಕ್ತ ಆಹ್ಲಾದಕರ ಹೊಗೆ ಇಡೀ ಸಭಾಭವನದಲ್ಲಿ ಹರಡಿತ್ತು. ಪಕ್ಕದ ಭೋಜನ ಶಾಲೆಯಲ್ಲಿ ಬಗೆ ಬಗೆಯ ತಿನಿಸುಗಳಿಂದ ಕೂಡಿದ ಭಾರಿ ಔತಣಕೂಟ ನಡೆದಿತ್ತು. ಬ್ರಾಹ್ಮಣರಿಗೆ ಕೈತುಂಬ ದಾನ ದಕ್ಷಿಣೆ ಸಿಕ್ಕುತ್ತಿತ್ತು. ಎಲ್ಲೆಡೆ ಯುಧಿಷ್ಠಿರನ ಉದಾರ ಗುಣದ ಪ್ರಶಂಸೆ ನಡೆದಿತ್ತು. ಅಷ್ಟರಲ್ಲಿ ಒಂದು ವಿಚಿತ್ರ ಧ್ವನಿ ಕೇಳಿಸುತ್ತೆ. ನೀವು ಯುಧಿಷ್ಠಿರನನ್ನ ವ್ಯರ್ಥವಾಗಿ ಹೊಗಳುತ್ತಿದ್ದೀರಿ, ಆದರೆ ಈ ಯಜ್ಞ ಕುರುಕ್ಷೇತ್ರದ ಒಬ್ಬ ಬ್ರಾಹ್ಮಣನ ತಂಬಿಟ್ಟಿನ ಯಜ್ಞಕ್ಕೆ ಸಮನಲ್ಲ ಎಂದು ಆ ಧ್ವನಿಯಿಂದ ಕೇಳುತ್ತೆ. ಅಲ್ಲಿ ನೆರೆದಿದ್ದ ಋಷಿ ಮುನಿಗಳು ಬ್ರಾಹ್ಮಣರಿಗೆ ಆ ಮಾತು ಕೇಳಿ ತುಂಬ ಆಶ್ಚರ್ಯವಾಯಿತು. ಅವರು ಧ್ವನಿ ಬಂದ ಕಡೆ ತಿರುಗಿ ಕುತೂಹಲದಿಂದ ನೋಡ್ತಾರೆ. ಅದು ಒಂದು ಮುಂಗುಸಿ. ಅದರ ಅರ್ಧ ದೇಹ ಚಿನ್ನದ್ದು, ಮತ್ತರ್ಧ ದೇಹ ಮನುಷ್ಯರಂತೆ ಮಾತನಾಡ್ತಿತ್ತು. ಇದನ್ನು ಕಂಡು ಎಲ್ಲರಿಗೂ ಪರಮಾಶ್ಚರ್ಯ. ನೀನು ಯಾರು, ನಿನ್ನ ಈ ಮಾತಿನ ಅರ್ಥವಾದರೂ ಏನು ಎಂದು ಎಲ್ಲರೂ ವಿನಮ್ರದಿಂದ ಕೇಳ್ತಾರೆ. ಆಗ ಆ ಧ್ವನಿ ಬರುತ್ತಿದ್ದ ಪ್ರಾಣಿ ಹೇಳುತ್ತೆ, ನಾನು ಒಂದು ಸಾಮಾನ್ಯ ಮುಂಗುಸಿ. ನನ್ನ ದೇಹ ಅರ್ಧ ಭಾಗ ಚಿನ್ನದ್ದಾಗಿದೆ, ಉಳಿದ ಅರ್ಧ ಭಾಗ ಮನುಷ್ಯರಂತೆ ಮಾತನಾಡುವ ಶಕ್ತಿ ಪ್ರಧಾನವಾಗಿದೆ. ನಿಜ ಹೇಳುತ್ತಿದ್ದೇನೆ, ನನ್ನ ಮಾತನ್ನು ನಂಬಿ. ಕುರುಕ್ಷೇತ್ರದ ನಿವಾಸಿ ಬ್ರಾಹ್ಮಣನೊಬ್ಬ ನಡೆಸಿದ ತಂಬಿಟ್ಟಿನ ಯಜ್ಞಕ್ಕೆ ಈ ಯುಧಿಷ್ಠಿರ ನಡೆಸುತ್ತಿರುವ ರಾಜಸೂಯ ಯಾಗ ಯಾವ ವಿಧದಲ್ಲೂ ಸರಿಸಾಟಿ ಇಲ್ಲ. ಆ ಬ್ರಾಹ್ಮಣನ ಯಜ್ಞದಲ್ಲಿ ಪಾವಿತ್ರ್ಯತೆ ಇತ್ತು, ಶ್ರೇಷ್ಠತೆ ಇತ್ತು. ಅದು ಯುಧಿಷ್ಠಿರನ ಯಾಗದಲ್ಲಿ ಖಂಡಿತ ಇಲ್ಲ. ಅದರ ಮಾತು ಕೇಳಿ ಅಲ್ಲಿದ್ದ ಋಷಿಮುನಿಗಳಿಗೆ, ವಿದ್ವಾಂಸರಿಗೆ, ವಿಪ್ರರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು. ಆಗ ಅವರೆಲ್ಲರೂ ಕೇಳ್ತಾರೆ, ಈಗ ನೀನು ಹೇಳಿದ ಬ್ರಾಹ್ಮಣನ ತಂಬಿಟ್ಟಿನ ಯಜ್ಞದ ಬಗ್ಗೆ ಮತ್ತಷ್ಟು ವಿವರವಾಗಿ ಹೇಳು, ಅದು ಹೇಗೆ ಶ್ರೇಷ್ಠ ಎಂದು ನಮಗೂ ತಿಳಿಯಲಿ ಅಂತ ಹೇಳ್ದ. ಆಗ ಆ ಮುಂಗುಸಿ ಹೇಳುತ್ತೆ, ಕೇಳಿ ಮಹಾಜನಗಳೇ, ಹೇಳಲು ನನ್ನದೇನು ಅಡ್ಡಿ ಇಲ್ಲ. ಕುರುಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣ ವಾಸಿಸುತ್ತಿದ್ದ. ಆತ, ಅವನ ಹೆಂಡತಿ, ಒಬ್ಬ ಮಗ ಮತ್ತು ಸೊಸೆ, ಹೀಗೆ ಮನೆಯಲ್ಲಿ 4 ಜನ ಇದ್ರು. ಬ್ರಾಹ್ಮಣ ತುಂಬ ಧಾರ್ಮಿಕ ಸ್ವಭಾವದವನು. ಪ್ರತಿದಿನ ಹೊಲಗದ್ದೆ, ಅಂಗಡಿ ಸಾಲು ಇತ್ಯಾದಿ ಕಡೆ ಹೋಗಿ ಕೆಳಗೆ ಬಿದ್ದಿರುವ ಧಾನ್ಯವನ್ನು ಆಯ್ದು ತರುತ್ತಿದ್ದ. ಆ ದಿನ ತನಗೆ ಸಿಕ್ಕಿದ್ದ ಧಾನ್ಯದಿಂದ ಅಡುಗೆ ಮಾಡಿ ಎಲ್ಲರೂ ಊಟ ಮಾಡ್ತಿದ್ರು. ಮಳೆಗಾಲದ ದಿನಗಳು ದಿನವೂ ಎಡೆಬಿಡದೆ ಮಳೆ ಸುರಿತಿತ್ತು. ಬ್ರಾಹ್ಮಣ ಎಲ್ಲೆಡೆ ಧಾನ್ಯವನ್ನು ಆಯ್ದು ತರಲು ಓಡಾಡಿದ. ಜೋರು ಮಳೆಯಿಂದಾಗಿ ಕಾಳು ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಇಡೀ ದಿನ ನಡೆದಾಡಿದ ಮೇಲೆ ಒಂದು ಪಾವು ಧಾನ್ಯವನ್ನ ಆಯ್ದು ತರುವುದು ಪ್ರಯಾಸವೆನಿಸಿತು. ಬ್ರಾಹ್ಮಣನ ಪತ್ನಿ ಅದನ್ನ ಬೀಸಿ ಅದರಿಂದ ತಂಬಿಟ್ಟು ಮಾಡ್ತಾಳೆ. 3-4 ದಿನಗಳಿಂದ ಉಪವಾಸವಿದ್ದ 4 ಜನರು ತಮ್ಮ ತಮ್ಮ ಪಾಲಿಗೆ ಬಂದ ತಂಬಿಟ್ಟು ಪಡೆದು ತಿನ್ನಲು ಕುಳಿತುಕೊಳ್ತಾರೆ. ಬ್ರಾಹ್ಮಣ ತಂಬಿಟ್ಟನ್ನ ದೇವರಿಗೆ ನೈವೇದ್ಯ ಮಾಡಿ ತಿನ್ನಬೇಕು ಅನ್ನುವಷ್ಟರಲ್ಲಿ ಒಬ್ಬ ಕೃಷಕಾಯ ವ್ಯಕ್ತಿ ಬಂದು ಅವನ ಮುಂದೆ ನಿಂತ. ಅವನನ್ನು ನೋಡಿದರೆ ಎಷ್ಟೋ ದಿನಗಳಿಂದ ಉಪವಾಸವಿದ್ದಾನೆ ಅನಿಸುತ್ತಿತ್ತು. ಸ್ವಾಮಿ, ನಾನು ಹಸಿವಿನಿಂದ ಕಂಗಾಲಾಗಿದ್ದೇನೆ,
ಅನೇಕ ದಿನಗಳಿಂದ ತಿನ್ನಲು ಏನೂ ಸಿಕ್ಕದೆ ಉಪವಾಸವಿದ್ದೇನೆ, ತಿನ್ನಲು ಏನನ್ನಾದರೂ ಕೊಡಿ ಎಂದು ಆತ ಪ್ರಾರ್ಥಿಸ್ತಾನೆ. ಬ್ರಾಹ್ಮಣನಿಗೆ ಆ ದುರ್ಬಲ ಮನುಷ್ಯನನ್ನು ಕಂಡು ಕನಿಕರ ಅನಿಸಿತು. ಆತ ತನ್ನ ಹಸಿವನ್ನು ಮರೆತು ತನ್ನೆದುರು ತಟ್ಟೆಯಲ್ಲಿದ್ದ ತಂಬಿಟ್ಟನ್ನು ಅವನಿಗೆ ಸಂತೋಷದಿಂದ ಕೊಟ್ಟುಬಿಟ್ಟ. ದುರ್ಬಲ ಮನುಷ್ಯ ಅದನ್ನು ತಿಂದು ಇನ್ನೂ ತನ್ನ ಹಸಿವು ಇಂಗಿಲ್ಲ, ಮತ್ತೆ ಏನಾದರೂ ಕೊಡಿ ಎಂದು ವಿನಂತಿಸಿದ. ಅವನ ಮಾತು ಕೇಳಿದ ಬ್ರಾಹ್ಮಣನ ಪತ್ನಿ ಕನಿಕರಗೊಂಡು ತನ್ನ ಪಾಲಿನ ತಂಬಿಟ್ಟನ್ನು ಅವನಿಗೆ ಕೊಟ್ಟುಬಿಟ್ಲು. ಹೀಗೆ ಆ ಹಸಿದ ಮನುಷ್ಯನ ಹಸಿವನ್ನು ತಣಿಸಲು ಮಗ ಮತ್ತು ಸೊಸೆ ತಮ್ಮ ಪಾಲಿನ ತಂಬಿಟ್ಟನ್ನು ಸಂತೋಷದಿಂದ ನೀಡ್ತಾರೆ. ಈಗ ನನ್ನ ಹೊಟ್ಟೆ ತುಂಬಿತು, ಇದಕ್ಕೆ ಮುಂಚೆ ಇಷ್ಟು ರುಚಿಯಾದ ತಿನಿಸನ್ನು ನಾನು ತಿಂದೇ ಇರಲಿಲ್ಲ ಎಂದು ಅವರನ್ನು ಪ್ರಶಂಸಿಸಿ ಅದೃಶ್ಯನಾದ. ಅವನಿದ್ದ ಜಾಗದಲ್ಲಿ ತೇಜಸ್ಸಿನಿಂದ ಕೂಡಿದ ಒಂದು ಆಕೃತಿಯೊಂದು ನಿಂತಿತ್ತು. ಆತ ಧರ್ಮರಾಜ. ಅವನು ಸಂತೋಷಚಿತ್ತನಾಗಿ ಬ್ರಾಹ್ಮಣನಿಗೆ ಹೇಳಿದ, ನಿನ್ನ ಈ ಸತ್ಕಾರ್ಯದಿಂದ ನಿನ್ನನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತೇನೆ. ಸುಂದರ ವಿಮಾನದಲ್ಲಿ ಬ್ರಾಹ್ಮಣ, ಅವನ ಪತ್ನಿ, ಮಗ ಹಾಗೂ ಸೊಸೆ ಕುಳಿತುಕೊಳ್ತಾರೆ. ವಿಮಾನ ಸ್ವರ್ಗದತ್ತ ಹೊರಡುತ್ತೆ. ಅವರೆಲ್ಲರೂ ಸ್ವರ್ಗಕ್ಕೆ ಹೋದ ಮೇಲೆ ಆ ಹಸಿದ ಮನುಷ್ಯ ತಂಬಿಟ್ಟು ತಿಂದು ತೊಳೆದಿಟ್ಟಿದ್ದ ಜಾಗಕ್ಕೆ ನಾನು ಹೋದೆ. ಅಲ್ಲಿ ತಂಬಿಟ್ಟಿನ ಕೆಲವು ತುಣುಕುಗಳು ಬಿದ್ದಿದ್ವು. ನಾನು ಅವುಗಳನ್ನು ಆಯ್ದು ಆಯ್ದು ತಿಂದೆ. ಓಹೋ, ಏನು ಆಶ್ಚರ್ಯ! ತಂಬಿಟ್ಟಿನ ತುಣುಕು ತಿಂದ ಕೂಡಲೇ ನನ್ನ ಅರ್ಧ ದೇಹ ಬಂಗಾರವಾಯಿತು, ನನಗೆ ಮನುಷ್ಯರಂತೆ ಮಾತನಾಡುವ ಶಕ್ತಿ ಪ್ರಧಾನವಾಯಿತು ಎಂದು ಆ ಮುಂಗುಸಿ ನಿಧಾನವಾಗಿ ಹೇಳುತ್ತೆ. ಇದನ್ನು ಕೇಳಿದ ನೆರೆದಿದ್ದ ಸಭಿಕರು ಮುಂಗುಸಿಯಿಂದ ಅರಿತ ಆ ಪಾಠವನ್ನು ಶ್ಲಾಘಿಸಿ ನೆರೆದಿದ್ದವರಿಗೆ ಭೂರಿ ಭೋಜನದ ಜೊತೆಗೆ ಸಕಲ ದಾನ ಧರ್ಮವನ್ನು ಮಾಡಿ ಹರಸುತ್ತಾರೆ. ಇವಿಷ್ಟು ರಾಜಸೂಯ ಯಾಗದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.